ತಂದೆ ತಾಯಿ ಇಲ್ಲ, ತಂದೆ ತಾಯಿ ತೀರ್ಕೊಂಡಿದ್ದಾರೆ. ನಮ್ಮ ತಂದೆ ಆಟೋ ಡ್ರೈವರ್ ಆಗಿದ್ರು ಗೌರಿಬಿದನೂರು ತಾಲೂಕಲ್ಲಿ, ಮುನ್ಸ್ವಾಮಿ ರಾವ್ ಅಂತೇಳಿ. ನನಗೆ ಜಾಸ್ತಿ ಮಾತಾಡಕ್ ಆಗ್ತಾ ಇಲ್ಲ ಇವತ್ತು, ಯಾಕೋ ನಮ್ಮ ತಂದೆ ತಾಯಿ ತುಂಬಾ ನೆನಪಾಗ್ತಾ ಇದಾರೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಮಾತೇ ಬರ್ತಾ ಇಲ್ಲ. ಇವತ್ತು ನನಗೆ ಎರಡು ತರ ಅನ್ನದಾತ ಇದ್ದಾರೆ, ಒಂದು ಮಾಧ್ಯಮ ಮಿತ್ರರು, ಇನ್ನೊಬ್ರು ಹೊರಗಡೆ ನನ್ನ ಪ್ರೀತಿ ಅಂತ ಸ್ನೇಹಿತರು ಅಭಿಮಾನಿಗಳು ಅಂತಾನೆ ಹೇಳ್ಬೋದು. ನಾನು ಮಾಧ್ಯಮ ಮಿತ್ರನ ತುಂಬಾ ಪ್ರೀತಿಸ್ತೀನಿ, ಯಾಕೆಂದ್ರೆ ನಿಮ್ಗೋಸ್ಕರ ನಾನು ಮೆಚ್ಚುಗೆ ಮಾತು ಮಾತಾಡ್ತಾ ಇಲ್ಲ, ಏನೂ ಇಲ್ಲ. ನನಗದೇನೋ ಹುಚ್ಚು, ಒಂದು ಮೀಡಿಯಾ ಅಂತಂದ್ರೆ ನನಗದೇನೋ ಒಂದು ಹುಚ್ಚು. ನನಗೇನೋ ಒಂದು ಮಾಡಬೇಕು, ಸಾಧಿಸ್ಬೇಕು, ನಾನು ಟಿವಿ ಮೇಲೆ ಕಾಣಿಸ್ಕೋಬೇಕು, ಪರದೆ ಮೇಲೆ ಬರಬೇಕು ಅಂತೇಳಿ ತುಂಬಾ ಸ್ಟ್ರಗಲ್ ಮಾಡಿ, ನಾನು ಕಷ್ಟಪಟ್ಟು ಹೋಟ್ಲಲ್ಲೆಲ್ಲ ಕೆಲಸ ಮಾಡಿ, ಒಂದು ತಿನ್ನಕ್ ಅನ್ನ ಇಲ್ಲದೆ ಟೀ ಗಸಿಯಲ್ಲಿ ಅನ್ನ ಕಲ್ಸ್ಕೊಂಡು ತಿಂದು ತುಂಬಾ ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ಬೆಳೆದಿದ್ದೀನಿ. ನಿಮ್ಮೆಲ್ಲ ಸಹಕಾರ ನನಗಿರ್ಲಿ. ಈಗ ಬೈರ್ಯ KA07 ಸಿನಿಮಾ ವಿಚಾರಕ್ಕೆ ಬರ್ತೀನಿ. ಬೈರ್ಯ KA07 ಅನ್ನೋದು ಒಂದು ಕನ್ನಡ ಚಿತ್ರ. ಕನ್ನಡ ಚಿತ್ರನೇ ನಾನು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಮಾಡಬೇಕು ಅಂತ. ಇದು ಸ್ಟೋರಿ ಲೈನ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಪ್ರತಿಯೊಂದು ಅಂಶ ಆಗಿರ್ಬೋದು ಎಲ್ಲ ರೆಡಿ ಮಾಡಿರೋದು ನಾನೇ. ನಿರ್ದೇಶನ ಮಾಡಿದ್ದಾರೆ ಆರ್ ಕ್ರಿಯೇಟಿವ್ ಅಂತ ಇದೆ, ಒಂದು ಸಸ್ಪೆನ್ಸ್ ಇದೆ. ನಿರ್ದೇಶಕರು ಯಾರು ನಿರ್ದೇಶನ ಮಾಡಿಕೊಟ್ಟಿದ್ದಾರೆ ಅಂತೇಳಿ, ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂತೇಳಿ ದೊಡ್ಡ ದೊಡ್ಡ ಕಲಾವಿದರು ಹೇಳಿದ್ದಾರೆ. ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ. ಖಂಡಿತ ಮುಂದೊಂದು ದಿನ ಬರೋ ದಿನ ಎಲ್ಲರೂ ಕರೆದು ಸಿನಿಮಾ ಬಗ್ಗೆ, ಸಿನಿಮಾದ ಚಿತ್ರರಂಗ, ಸಿನಿಮಾದ ಟೀಮ್ ಬಗ್ಗೆ ಎಲ್ಲ ಅಪ್ಡೇಟ್, ಮೆಗಾ ಅಪ್ಡೇಟ್ ನಾನು ಕೊಡ್ತೀನಿ. ಎಸ್ ಆರ್ ಅವ್ರು ಮಾತೇಳಿದ್ರು, ನಾನು ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿ, ಉಚ್ಚ ಅಭಿಮಾನಿ. ಯಶ್ ಅಣ್ಣ ಅವ್ರು ಮಾತೇಳಿದ್ರು, ನನ್ನ ಅಭಿಮಾನಿ ಆದನು ಒಂದು ಫ್ರಾಡ್ ಕೆಲಸ ಮಾಡಲ್ಲ, ಒಂದು ಫೇಕ್ ಕೆಲಸ ಮಾಡಲ್ಲ, ನಾನು ಎದೆ ಹೊತ್ಕೊಂಡು ನಿಲ್ಲ ತರ ಅವ್ನು ಬೆಳಿತಾನೆ ಅಂತ ಹೇಳಿದ್ರು. ಯಶಣ್ಣ ಇವತ್ತು ಮೀಡಿಯಾ ಮುಖಾಂತರ ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ, ನಿಮ್ ಉಚ್ಚ ಅಭಿಮಾನಿಯಾಗಿ ನೀವು ಎದೆ ಎತ್ಕೊಂಡು ನಿಲ್ಲ ಅಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ಬೈರ್ಯ ಬಂದು ಒಂದು ಸೊಮೇಕ್ ಮೂವಿ, ಒಬ್ಬ ಅಂಡರ್ ವರ್ಲ್ಡ್ ಅಂಡ್ ಸ್ಟೋರಿ. ಈಗ ಆಲ್ಮೋಸ್ಟ್ ಆಲ್ ನೀವೆಲ್ಲ ನೋಡಿದಿರ, ಡಾನ್ ಜೈರಾಜ್ ಆಗಿರ್ಬೋದು, ಕೊತ್ವಾಲ್ ಆಗಿರ್ಬೋದು, ಡೆಡ್ಲಿ ಸೋಮ್ ಆಗಿರ್ಬೋದು, ಇವರೆಲ್ಲ ಬೆಂಗಳೂರು ಭೂಗತ ಲೋಕದಲ್ಲಿ ಇವರೆಲ್ಲ ಒಂದು ಇಷ್ಟು ಹೈಲೈಟ್ಸ್ ಆಗ್ಬಿಟ್ಟಿದ್ದಾರೆ. ನಮ್ ಚಿಕ್ಕಬಳ್ಳಾಪುರ, ಕೋಲಾರ, KGF, ಚಿಂತಾಮಣಿ, ಶಿಡ್ಲಘಟ್ಟ, ಈ ಸುತ್ತಮುತ್ತ ಕಂಪ್ಲೀಟ್ ಎಲ್ಲ ಮರ್ತು ಬಿಟ್ಟಿದ್ದಾರೆ. ಆ ಕಡೆ ಗೋಲ್ಡ್ ಮೈನ್ಸ್ ಯಾರು ಪ್ರೊಟೆಕ್ಟ್ ಮಾಡಿದ್ರು, ಗೋಲ್ಡ್ ಮೈನ್ಸ್ ಯಾರು ಪ್ರೆಸಿಡೆಂಟ್ ಆಗಿದ್ರು, ಗೋಲ್ಡ್ ಮೈನ್ಸ್ಗೆ ಯಾರು ಅಧ್ಯಕ್ಷರಾದ್ರು, ಗೋಲ್ಡ್ ಮೈನ್ಸ್ ಇವತ್ತು ಯಾಕೆ ಗೌರ್ಮೆಂಟ್ ಅಂಡರ್ಟೇಕನ್ ಆಗ್ತಾ ಇಲ್ಲ, ಎಲ್ಲಾ ರೀತಿಯ ಅಂಶ ಈ ಸಿನಿಮಾದಲ್ಲಿ ನಾನು ತೋರ್ಸಕ್ ಹೊರಟಿದ್ದೀನಿ. ತುಂಬಾ ಸ್ಟಡಿ ಮಾಡಿ, ಕಷ್ಟಪಟ್ಟು, ಹಾರ್ಡ್ ವರ್ಕ್ ಮಾಡಿ 69 ದಿವಸ ರೂಮ್ ಬಿಟ್ಟು ನಾನು ಆಚೆ ಬಂದಿಲ್ಲ ಸರ್. ಅಲ್ಲೇ ಊಟ, ಅಲ್ಲೇ ನಿದ್ದೆ, ಅಲ್ಲೇ ಎಲ್ಲ ಮಾಡಿಕೊಂಡು ಕೆಲಸನ ಕಷ್ಟಪಟ್ಟು ರೆಡಿ ಮಾಡಿ ಟೀಮ್ ಹಿಡ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲೇ ಸಕ್ಸಸ್ ಮಾಡಬೇಕು ಅಂತ ನಿಂತ್ಕೊಂಡಿದ್ದೀನಿ ಸರ್ ನಾನು.